ಕೇಳ್ತಿದ್ದೀರ ಸುವರ್ಣ. ಚಿಂಗ್ಲಿ ಮುಂಗ್ಲಿ, ನಾನ್ ನಿಮ್ಗೆ ಎಷ್ಟ್ ಸಾರಿ ಹೇಳಿದೀನಿ, ಬೆಳಗ್ಗೆ ಬೆಳಗ್ಗೆ ಬಂದು ನನಗ್ ತೊಂದ್ರೆ ಕೊಡ್ಬೇಡಿ ಅಂತ. ಯಾಕ್ರಿ ಬಂದ್ರೆ? ತೊತ್ತೆ ಮಧ್ಯಾಹ್ನ ಬಂದ್ರೆ ಕೂಡ ಬೈತ್ಯ, ಸಂಜೆ ಬಂದ್ರೆ ಕೂಡ ಬೈತ್ಯ, ಹತ್ರ ಅಂತೂ ಎಂಟ್ರಿ ಇಲ್ಲ ಬಿಡು. ಅದಕ್ಕೆ ಬಿಳಿಗೆ ಬಿಳಿಗೆ ಬಂದದ್ದು. ಬಂದಾಯ್ತಲ್ಲ, ವಿಷಯ ಏನು ಅಂತ ಹೇಳಿ. ಇವನ್ ಎಂತ ವಿಷಯ ಇಟ್ಟುಕೊಂಡು ಬರುದಿಲ್ಲ, ಬಂದ ಮೇಲೆ ವಿಷಯ ಶುರು ಆಗ್ತದೆ. ಅಂದ್ರೇನು, ಓದ್ಲ ಹೊಡೆಯಕ್ಕೆ ಇಲ್ಲಿಗೆ ಬರ್ತೀರಾ? ಉಬ್ಬು, ಇಷ್ಟೊಂದು ಬಿಜಿ ಆಗಿರುವ ನಿನ್ನೊಟ್ಟಿಗೆ ಓದ್ಲ ಹೊಡೆದ್ರೆ ನನ್ನ ಕನ್ನಡಕವೇ ನನ್ನ ಮುಸುಂಟಿಗೆ ತುಕ್ಕಂತ ಹೋಗಿತ್ತದೆ. ನಿನಗೆ ಎಂತಾದ್ರೂ ಸಹಾಯ ಮಾಡುವಂತ ಬಂದೆ? ನೀವ್ ಇಲ್ಲಿಂದ ಹೋದ್ರೆ ಅದೇ ನನಗೆ ದೊಡ್ಡ ಸಹಾಯ ಮಾಡ್ದಂಗೆ. ಅಲ್ಲಣ್ಣ, ಒಬ್ಬಳಿ ಎಷ್ಟು ಅಂತೇಳಿ ಕಷ್ಟ ಬರ್ತೀಯಾ? ಇತ್ತೀಚೆಗೆ ಎಂಥದಕ್ಕೂ ನಿನ್ನ ವೃತ್ತಿಯಲ್ಲಿ ಸಹಾಯ ಮಾಡು ಅಂತೇಳಿ ನನಗೆ ಇಂಟ್ರೆಸ್ಟ್ ಬಂದಿದೆ. ಸಹಾಯ ಮಾಡ್ತಾ ಮಾಡ್ತಾ ಕಲಿತು ಬಿಡುವ ಅಂತ. ತಂಗಡಿ ಪಂಗಡಿ, ಈಗಿಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಆಯ್ತು ಹೋಗ್ತೇನೆ, ಎಂಥದಕ್ಕೆ ಬೆಚ್ಚಾಗ್ತೀಯಾ? ಸಹಾಯ ಮಾಡಿಸಿಕೊಳ್ಳುವುದಕ್ಕೂ ಪುಣ್ಯ ಬೇಕು. ಅಲ್ಲಣ್ಣ, ಪಾಪ ನೀನು ಒಬ್ಬಳಿ ದುಡಿದು ಎಷ್ಟು ಸುಸ್ತಾಗಿದ್ಯೋ, ನನಗೂ ಕಂಡಾಬಟ್ಟೆ ಬೋರ್ ಆಗ್ತಾ ಉಂಟು. ಬಾಣ ಹಾಗೆ ಒಂದರೊಂದು ಸುತ್ತಾಡಿಕೊಂಡು ಕಾರ್ನರಿಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿಂದುಕೊಂಡು ಬರುವ. ನಿಮ್ಮ ಒಟ್ಟಿಗೆ ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ನಾವು ಕೂಡ ಬರ್ತೇವೆ. ನೀವ ಕಾರಣಾಂತರಗಳಿಂದ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಪಿಂಗ್ರಿ, ಎಂತದಕ್ಕೆ ಮುಂದೂಡಲಾಗಿದೆ? ನಾವು ನಿಮ್ಮೊಟ್ಟಿಗೆ ಬಂದ್ರೆ ಅಂತ ಚೇಳು ಕಚ್ಚಿದಾಗಿರ್ತದ? ಚೇಳು ಕಚ್ಚಿದಾಗಿರುವುದಾ? ನಿನ್ನನ್ನು ನೋಡಿದ್ರೆ ಚೇಳನ್ನು ನೋಡಿದಾಗೆ ಆಗ್ತದೆ. ಈ ರಂಗಿಲ್ಲ, ಎಲ್ಲಾರ ಮುಂದೆ ಹಿಂಗ್ ಹೇಳ್ತೀನಿ ಬೈಯೋದು ತಪ್ಪು. ಮತ್ತೆ ಇವಳು ಬೈಯೋದಿಂದ ತೆಪ್ಪ? ನೀವ್ ಮಾಡೋ ಕೆಲ್ಸಕ್ಕೆ ಬರೀ ಬೈಯೋದಷ್ಟಲ್ಲ, ನಾಲ್ಕು ಬಾರಿಸ್ಬೇಕು. ಅಕ್ಕ ಆಗಿರೋದಕ್ಕೆ ಸುಮ್ಮನಿದ್ದಾಳೆ, ಅವಳ ಜಾಗದಲ್ಲಿ ಏನಾದ್ರು ನಾನ್ ಇದ್ದಿದ್ರೆ ಕತೆನೆ ಬೇರೆ ಆಗ್ತಿತ್ತು. ಈಗಲೂ ಕಾಲ ಮಿಂಚ್ಲಿಲ್ಲ, ಅವಳ ಜಾಗವನ್ನು ನೀನ್ ತುಂಬೋದು. ಕಟ್ಟಿಕೊಂಡ ಬುಡದಿ ಮುಂದೆ ನನ್ನ ಸ್ಥಾನವನ್ನು ಬೇರೆಯವಳಿಗೆ ಕೊಡ್ತೇನೆ ಅಂತ ಹೇಳ್ತಿರಲ್ಲ, ಸನ್ನಿ ಮೀರ್ದು ಅವಸ್ಥೆಯ ಕೋಮಾಟಿಕೆಗೆ ನಾನು ಮಾತಾಡಿದ್ರೆ ನಿನ್ನ ಕಂಟಿನ್ಯೂಟಿ ಬೈಗಳನ್ನು ಶುರು ಮಾಡಿಬಿಡ್ತೀಯಲ್ಲ. ಛೇ, ಇಲ್ಲಿಗೆ ಬರುವ ಬದಲು ಹೊರಗೆ ಹೋಗ್ತಿದ್ರೆ ಯಾವ್ದಾದ್ರು ಫ್ಲವರ್ ಸಿಕ್ತಿತ್ತು. ರೀ ದೋಸ್ತ್, ನಿಮ್ ಈ ಗುಣನ ನನಗೊಂದ್ ಸ್ವಲ್ಪನು ಇಷ್ಟ ಆಗಂಗಿಲ್ಲ. ಅಲ್ಲ, ಬಂಗಾರದಂತ ಹೇಳ್ತಿ ಮನಾಗಿರುವಾಗ ರೋಡ್ ನಾಗ ಕಾಗಿ ಬಂಗಾರ ನೋಡ್ಕೊಂಡು ಹೋಗ್ತಿರಲ್ರಿ. ಆದ್ರೆ ಅವರೇ ನನಗೆ ವಜ್ರ ವೈಡೂರ್ಯ, ಇವಳೇ ಕಾಗಿ ಬಂಗಾರ. ನೋಡಿದ್ಯಾನ ಯಾವ ನಮೂನೆ ಮಾತಾಡ್ತಾರೆ ಅಂತ? ಇಂಥವರೊಟ್ಟಿಗೆ ನಾನು ಬಾಳ್ಬೇಕಾನ? ಇವರ ದೃಷ್ಟಿಯಲ್ಲಿ ಬುಡೇರಿ ಅಂದ್ರೆ ಚಲಾವಣೆಗಿಲ್ದಿರುವ ನಾಣ್ಯದ ನಮೂನೆ ಆಗಿದೆ. ಚಿಂಗ್ಲಿ ಮುಂಗ್ಲಿ, ಈ ಬುದ್ಧಿ ಎಲ್ಲ ಬಿಟ್ಟು ಹೆಂಡತಿಗೆ ಒಳ್ಳೆ ಗಂಡಾಗಕ್ ಪ್ರಯತ್ನ ಪಡಿ, ಬೀದಿ ಬೀದಿ ಸುತ್ತಕ್ ಹೋಗ್ಬೇಡಿ. ಈಗಲ್ಲ ಬಿಟ್ಟೆ, ನಾನಿಂತ ಹುಡುಗಿಯರಿಂದ ಸುಮ್ಮನೆ ಸುಮ್ಮನೆ ಸುತ್ತಿದ್ದೇನ? ನನ್ನ ಖುಷಿಗೋಸ್ಕರ ಸುತ್ತಿದ್ದೇನಪ್ಪ. ಹಂಗೆ ಹೆಂಡತಿ ಜೊತೆ ಓಡಾಡಿ ಅದ ಖುಷಿ ನಿಕ್ಕಿ ಜೊತೆ ಹಂಚ್ಕೊಂಡ್ರ ಅಕ್ಕಿನ ಖುಷಿ ಆಗಿರಂಗಿಲ್ಲೇನ್ರಿ? ಅಲ್ಲ, ನೀವೇನ್ ರೋಡ್ ರೋಮಿಯೋ ಅನ್ಸ್ಕೋಬೇಕಂತ ಅನ್ಕೊಂಡಿರೇನು? ಈಗೇನೋ ಓಡಾಡ್ತೀರಿ, ಸರಿ, ನಾಳೆ ನಿಮಗ್ ಮಕ್ಕಳಾಗಿ ಅವ್ರು ಹಿಂಗ್ ಓಡಾಡಕತ್ರು ಅಂದ್ರ ಅವಾಗ ಸುಮ್ನೆ ಬಿಟ್ಬಿಡ್ತೀರಾ? ಮೊದ್ಲು ಗಂಡ ಅನ್ನೋ ಪದ ಕನ್ನಿ ಎತ್ತಾಗಿರೋದನ್ ಕಲೀರಿ. ಎಂತದ, ಎಲ್ಲರೂ ಸೇರಿ ನನ್ನನ್ನು ಅವಮಾನ ಮಾಡ್ತಿದ್ದೀರಾ? ನಾನೆಂತ ಹುಡುಗಿಯರನ್ನು ಫ್ಲರ್ಟ್ ಮಾಡ್ತೇನೆ ಅಂತ ನೆನೆಸಿದ್ದೀರಾ? ಜಸ್ಟ್ ಟೈಮ್ ಪಾಸ್ ಮಾಡ್ತೇನಪ್ಪ. ನೀವ್ ಏನ್ ಮಾಡಿದ್ರು ಒಂದೇ, ಈ ಬುದ್ಧಿ ಬಿಡೋವರೆಗೂ ನೀವ್ ಉದ್ಧಾರ ಆಗೋದಿಲ್ಲ. ಆಯ್ತು ಬಿಟ್ಟೆ ಕುಳ್ಳಿ, ನಿಮ್ಮಿಂದ ಬುದ್ಧಿ ಇಳಿಸ್ಕೊಂಡು ನನಗೆ ಅಂತ ಬುದ್ಧ ಆಗ್ಬೇಕಾಗಿಲ್ಲ. ನನ್ನ ಕಷ್ಟ ಎಂತ ಅಂತ ನಿಮಗೆ ಗೊತ್ತಾದಾಗ ನಿಮಗೆ ನನ್ನ ಬಗ್ಗೆ ತಿಳಿತದೆ. ಅಷ್ಟೊಂದು ಕಷ್ಟಪಟ್ಟು ಕಂಡ ಕಂಡ ಫ್ಲವರ್ಗಳ ಹಿಂದೆ ಹೋಗುದನ್ನು ಬಿಟ್ಟು ಇಷ್ಟಪಟ್ಟು ನನ್ನ ಹಿಂದೆ ಹೋಗಿ. ಬಿಸಿಲಾದರೇನು, ಹಸಿವಾದರೇನು, ಎಂತ ತಪ್ಪ ಇದು? ಮಕ್ಕಳ ಪ್ರೋಕ ಉಪ್ಪಿ, ಯಾವ ಮಹಾನುಭಾವ ಬಿಟ್ಟು ಹೋಗಿದ್ದಾನ? ನೋಡ್ಲಿಕ್ಕೆ ಕಂಡಾಬಟ್ಟೆ ಚಂದ ಉಂಟು. ಹೊಟ್ಟೆಗೆ ಇಟ್ಟಿಲ್ಲದ ಪೊರ್ತಿನಲ್ಲಿ ಈ ಟೊಪ್ಪಿ ಬೇಕಾ? ಬೇಡ, ಚಂದ ಉಂಟು, ನಾವೇ ಇಟ್ಟುಕೊಳ್ಳುವ. ಜೈ ಕರ್ನಾಟಕ. ಭಯಂಕರ ಹಸಿವಾಗ್ತಾ ಉಂಟಲ್ಲ, ಎಬಿನಲ್ಲಿ ಬೇರೆ ಮುಕ್ಕಾಲಿಲ್ಲ. ಈ ಪೊರ್ತಿನಲ್ಲಿ ಯಾರಾದರೂ ಇಷ್ಟು ತಿಂಡಿ ತಂದು ಕೊಡಬಾರ್ದೆ? ತಳಿ ಸರ್, ದೇವ್ರ ಪ್ರಸಾದ. ಬರ್ಲಾ? ಥ್ಯಾಂಕ್ಸ್ ಅಪ್ಪ. ಕೊರಗಜ್ಜ, ಎಂತ ಕರುಣಾಮಯ್ಯಪ್ಪ ನೀವು, ನಾನು ಬೇಡಿದ ಕೂಡಲೇ ಪ್ರಸಾದವನ್ನು ಕರುಣಿಸಿದರಲ್ವಾ? ಥ್ಯಾಂಕ್ಸ್ ಅಜ್ಜ. ಬಂಜಾರೆ ಪ್ರಸಾದ ಸಿಕ್ಕಿತು, ಕುಡಿಲಿಕ್ಕೆ ನೀರು ಬೇಕಿತ್ತಲ್ಲ.
ಸಾವಸ್ತೆಪ್ಪು ನಾನು ಬಯಸಿದ್ದನ್ನೆಲ್ಲ ಕರುಣಿಸ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ? ಟೋಪಿಯ ಪವಾಡವ ಜೀವ ಇರುವ ಮನುಷ್ಯನಿಂದಲೇ ಎಂತ ಸಾಧ್ಯ ಅಲ್ಲ, ಅಂಥದ್ರಲ್ಲಿ ಈ ಟೋಪಿಯಿಂದ ಸಾಧ್ಯವಾ? ಯಾವುದಕ್ಕೂ ಒಮ್ಮೆ ಟೆಕ್ಸ್ಟ್ ಮಾಡಿ ನೋಡುವಣ ಅಂತ. ಎಲೆ ಎಲ್ಲವೋ ಟೋಪಿ, ನಿಮಗೆ ನಿಜವಾದ ಮಂತ್ರಶಕ್ತಿ ಅನ್ನೋದು ಇದ್ರೆ ನನ್ನ ಹಳೆ ಫ್ಲವರ್ ನಯನಳಿಂದ ನನಗೆ ಫೋನ್ ಬರುವ ಹಾಗೆ ಮಾಡಿ. ಎಂಥದಕ್ಕೆಂದ್ರೆ ಅವಳನ್ನು ಭೇಟಿ ಮಾಡಲಿಕ್ಕೆ ಹೋದಾಗಲೆಲ್ಲ ಅವಳ ಅಣ್ಣ ವಿಜಯ್ ಶೆಟ್ಟಿ ಅಡ್ಡ ಬರ್ತಾರೆ, ಅಟ್ ಲೀಸ್ಟ್ ಫೋನಲ್ಲಾದರೂ ಮಾತಾಡುವ. ಎಸ್, ಇದೆಲ್ಲ ಈ ಟೋಪಿಯ ಪವಾಡವೇ. ಕೊರಗಜ್ಜ ಥ್ಯಾಂಕ್ಸ್ ಪಾ, ಇದೇ ಟೋಪಿಯಿಂದ ನನಗೆ ಅವಮಾನಿಸಿದವರಿಗೆ ಎಲ್ಲರಿಗೆ ಬುದ್ಧಿ ಕಲಿಸ್ತೀನಿ. ಇಷ್ಟು ದಿವಸ ಖಾಲಿ ವಾಲ ಆಗಿದ್ದವ, ಇನ್ನು ಮುಂದೆ ಟೋಪಿ ವಾಲ ಆಗ್ತೇನೆ. ಲೇಡೀಸ್ ಕ್ಲಬ್ ಎಲ್ಲ ಈ ಮನೆ ಸೇರ್ಬಿಟ್ಟಿದೆ, ಮತ್ತಿನ್ನೇನು ನಿಮ್ಮ ಮನೆಗೆ ಸೇರ್ಬೇಕಿತ್ತ? ಪಕ್ಕದಿರೋರು ಒಪ್ಕೊಂಡ್ರೆ ಆ ದಿನ ದೂರ ಇಲ್ಲ ಅಲ್ವೇನೆ. ಸುಮ್ನೆ ನನ್ನ ಕೆಣಕೋಗ್ ಬರ್ಬೇಡಿ, ಈಗ್ಲೇ ಒಬ್ರಿಗೆ ದೆವ್ವ ಬಿಡಿಸಿದೀನಿ, ನಿಮ್ ಕೊಳ್ಳಿ ದೆವ್ವ ಬಿಡಿಸ್ಬೇಕಾಗತ್ತೆ. ತಾಳಿ ಕಟ್ಟೋ ಮನಸ್ಸಿರೋದು ಏಕೆ? ಯಾ ದೆವ್ವನ್ನು ಮೆಟ್ಕೊಳಲ್ಲ ಬಿಡು ಮಂದ, ಅದ್ ಯಾರು ದೆವ್ವ ಬಿಡಿಸಿದ್ವಿ ಅಂದಲ್ಲ ಯಾರಿಗೆ? ಇನ್ಯಾರ್ರಿ ಮಲ್ಟಿ ಕಲರ್ ಮೀನಾನ ತೋರ್ಗೆ. ಆ ಮನೆ ಆಳು ಯಾ ದೆವ್ವ ಮೆಟ್ಕೊಳತ್ತವ, ಅವನೇ ಫ್ಲವರ್ಗಳಿಗೆ ಮೆಟ್ಕೊಂಡಿರ್ತಾನೆ. ನೋಡ್ದೆ ನಾ ಮೀನಾ, ಗೊತ್ತಿರೋರ ನಿನ್ ಗಂಡನ್ ಬಗ್ಗೆ ಹಿಂಗ್ ಮಾತಾಡ್ತಾರ, ಇನ್ ಹೋಗೋ ಬರೋರೆಲ್ಲ ಹೆಂಗ್ ಮಾತಾಡ್ಲಿಕ್ಕಿಲ್ಲ, ಅದಕ್ಕ ನಾ ಬುದ್ಧಿ ಹೇಳಿದ್ದು. ಈಗಾರ ಗೊತ್ತಾತ ಅದು ಸರಿ ಅಂತ? ಹೌದು ಮಾರೈತಿ, ಇವತ್ತು ಅವ್ರು ಬರ್ಲಿ, ಎರಡ್ರಲ್ಲಿ ಒಂದು ತೀರ್ಮಾನ ತಗೊಂಡೇ ತಗೊಳ್ತೇನೆ. ಏನಂತ, ಬಾಡಿಗೆ ಅವ್ನು ಕೊಡೋದು ನೀರ್ ಕೊಡೋದು ಅಂತಾನೆ? ಅಲ್ಲ, ಬಾಡಿಗೆ ತಗೊಳ್ಳುವವನ್ನ ಉಳಿಸ್ಬೇಕಾ ಅಳಿಸ್ಬೇಕಾ ಅಂತ. ರಸಿಕರ ರಾಜ ರವಿ ಮಾಮ, ನಾನು ಫ್ಲವರ್ಗಳ ರಾಜ. ಅಲ್ರಿ ರಂಗಿಲಾ, ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿನ ಬರಂಗಿಲ್ಲಲ್ಲ, ಸುಮ್ನ ಫ್ಲವರ್ಗಳಿಂದ ಹೋಗೋದನ್ನ ಬಿಟ್ಬಿಡ್ರಿ. ನೋಡಿದ ಜನ ನಿಮ್ ಬಗ್ಗೆ ಬಾಯಿಗೆ ಬಂದ ಮಾತಾಡ್ಕೊಳತ್ತಾರ್ರಿ. ಮಾತಾಡುವವರು ಹೇಗಿದ್ರು ಮಾತಾಡ್ತಾರಪ್ಪ, ನಾವಿಂತ ಮಾಡ್ಲಿಕ್ಕಾಗ್ತದೆ? ಯಾರದೋ ಮನೆ ಇಡ್ಲಿಯಲ್ಲಿ ಇರುವೆ ಸಿಕ್ಕಿದಂತೇಳಿ ಇಡ್ಲಿ ಮಾಡುದನ್ನೇ ಬಿಟ್ಬಿಡ್ತಾರ? ಕೆಲವೊಂದ್ ಸರ್ತಿ ನೆಗೆಟಿವ್ಗಳು ಪ್ರಚಾರ ಗಿಟ್ಟಿಸ್ಕೊಳ್ತದೆ. ನಾವು ಕೂಡ ಒಂದು ನಮೂನೆ ಹಾಗೆ ನೋಡ್ಲಿಕ್ಕೆ ನೆಗೆಟಿವ್ ಬಟ್ ಪಾಸಿಟಿವ್. ಮಾರಿ, ನಾಳೆಯಿಂದ ನೀವು ಬೀದಿ ಸುತ್ತದನ್ನು ಬಿಡ್ಬೇಕು. ಬಿಡದಿದ್ರೆ ಎಂತ ಮಾಡ್ತೀಯಾ? ನಾನು 48 ದಿನ ವ್ರತ ಮಾಡ್ತೇನೆ, ಮನೆಯಲ್ಲಿ ಯಾವ ಅಡುಗೆಯೂ ಮಾಡುದಿಲ್ಲ. ಹಾಗಿದ್ರೆ ನೀನು ಉಪವಾಸ ಇರ್ತೀಯ? ನಾನೆಂತದಕ್ಕೆ ಉಪವಾಸ ಇರ್ಬೇಕು, ನನಗೆ ಬೇಕಾದ್ದನ್ನೆಲ್ಲ ಮಾಡಿ ತಿಂತೇನೆ. ಹಾಗಂತ ನಾನು ಉಪವಾಸ ಮಾಡ್ಬೇಕಾ? ಇಸ್ತಪ್ಪ, ನೀವೆಂತದಕ್ಕೆ ಉಪವಾಸ ಮಾಡ್ತೀರಾ? ಇದಾರಲ್ಲ ಫ್ಲವರ್ಗಳು, ಅವರ ಮನೆಗೆ ಹೋಗಿ ಬಂಜರ ಮುಕ್ಕಿ ಬನ್ನಿ. ಬೇಡ ತಗೊಂಡೆ, ಬೆಳಿಗ್ಗೆಯಿಂದ ಎಲ್ಲರೂ ಸಸಾರ ಮಾಡ್ತಿದ್ದೀರಾ, ಇದು ಸರಿಯಾಗುದಿಲ್ಲ. ಲೇ ಅವಿವೇಕಿ, ನೀನ್ ಮಾಡ್ತಿರೋದ್ನೆ ಕಣೋ ಅವ್ರು ಹೇಳ್ತಾ ಇರೋದು. ಇಷ್ಟೆಲ್ಲ ಅವಮಾನ ಆದ್ರೂ ಫ್ಲವರ್ಗಳಿಂದ ಸುತ್ತೋದನ್ನ ಬಿಡೋದಿಲ್ಲ ಅಂತೀಯಲ್ಲೋ. ಆಯ್ತಾ, ಬಿಡ್ತೇನೆ, ಆದ್ರೆ ನನ್ನ ಪರಿಸ್ಥಿತಿ ಎಂತ ಅಂತ ನಿಮಗೆಲ್ಲ ಅರ್ಥ ಮಾಡಿಸಿ ಬಿಡ್ತೇನೆ. ನಾನು ಹೊರಗೆ ಸುತ್ತಾಡಿ ಬಂದ್ರೆ ತಪ್ಪಲ್ವಾ? ಇನ್ನು ಮುಂದೆ ನೀವು ನನ್ನ ಹಾಗೆ ಹುಡುಗರ ಹಿಂದೆಯೇ ಸುತ್ತಾಡಬೇಕು. Hi, Bilchappa. What are you doing? Palamana, Shura! This is my voice to me, Nilvesha. In my lana bare, nan style bare, Bilchappa. ಇದೇನವ್ವ, ನಮ್ಮ ಮೀನಾತಂತರ ಬೆಲ್ಚಪ್ಪ ಅಂತ ಬೇರೆ ಕರಿತಿದ್ಯಾ? ಹೇಳದ್ನಲ್ರಿ, ಇನ್ ಮುಂದ್ ನಾನ್ ಹಿಂಗ ಅಂತ ಬರ್ತೀರಾ? ಕಾರ್ನರ್ಗ್ ಹೋಗಿ ಯಾವ್ದಾರ ಹುಡುಗರು ಕಾಳಾಕೋಣಂತ? ಐ ಮೀನ್, ನೀವ್ ಹುಡುಗಿಯರ್ ಕಾಳಾಕ್ರಿ, ನಾನ್ ಹುಡುಗರು ಕಾಳಾಕ್ತೀನಿ. ಅಯ್ಯೋ, ಏನವ ವೈಷ್ಣವಿ, ನಿನ್ನ ಬಾಯಲ್ಲಿ ಇಂತ ಮಾತೆ? ಅಯ್ಯೋ, ಹೇಳಿದ ಮಾತನ್ನ ಎಷ್ಟು ಸಲ ರಿಪೀಟ್ ಮಾಡ್ತೀರಿ? ಅಲ್ಲ ಕಣವ, ಕುರ್ತಾ ಹಾಕೊಂಡು ಮಹಾಲಕ್ಷ್ಮಿ ತರ ಓಡಾಡ್ಕೊಂಡಿದ್ದವಳು ದಿಢೀರಂತ ಈಗ ಬದಲಾಗಿರೋದ್ ನೋಡ್ತಾ ಇದ್ರೆ ಇದೇನು ಕನಸೋ ನನಸೋ ಒಂದು ಗೊತ್ತಾಗ್ತಿಲ್ವೇ? ಇದು ಡ್ರೀಮ್ ಅಲ್ಲ, ವಾಸ್ತವ. ನಾನಷ್ಟೇ ಅಲ್ಲ ಬಿಳ್ಚಪ್ಪ, ಒಟ್ಟಾರದಾಗಿನ ಎಲ್ಲಾ ಹೆಣ್ಮಕ್ಳು ನನ್ ದೋಸ್ತ್ ಐ ಮೀನ್ ರಂಗಿಲಾರ್ನ ಫಾಲೋ ಮಾಡಾಗತ್ತೀವಿ. ಎನಿವೇಸ್, ನಿಮ್ ಹತ್ರ ಮಾತಾಡ್ಕೊಂಡು ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನ್ಗೊಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಕಾರ್ನರ್ನಾಗ ನನ್ ಸಲುವಾಗಂತ ಬಹಳ ಮಂದಿ ಹುಡುಗರು ಕಾಯ್ಕೊಂಡು ನಿಂತಿರ್ತಾರ, ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ. ಹಾಯ್ ಭಗವಂತ, ನಾನ್ ನಿಜವಾಗ್ಲೂ ಎದ್ದಿದ್ದೀನೋ ಅಥವಾ ಇನ್ನೂ ನಿದ್ದೆ ಕಣ್ಣಲ್ಲಿದ್ದೀನೋ? ಹಾಯ್ ಬೆಂದಿರ್ದಡ್ಡೆ, ಇಲ್ಲೆಂತ ಮಾಡ್ತಿದ್ದೀರಾ? ಇದೇನ್ ಮೀನವ್ವ, ನೀನು ಈ ರೀತಿ ಆಗ್ಬಿಟ್ಟಿದ್ಯಾ? ಎಂತದಕ್ಕೆ, ಬಟ್ಟೆ ಚಂದ ಇಲ್ವಾ?
ಚಂದ ಇಲ್ಲದಿದ್ರೆ ಹೇಳಿ, ಇವಾಗಲೇ ಹೋಗಿ ಅಂಗಡಿಯವನ ಮುಸುಂಟಿಗೆ ಬಿಸಾಕಿ ಇನ್ನು ಜಿಗಿ 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 ಅಂತ ಹೊಳೆಯುವ ಬಟ್ಟೆ ತಗೊಂಡ್ಬಂದು ಹಾಕ್ತೇನೆ. ಇಂಥದಕ್ಕೆ ಅಂದ್ರೆ ಔಟ್ಲುಕ್ ತುಂಬಾ ಇಂಪಾರ್ಟೆಂಟ್. ಯುನೋ ನಿನ್ನ ಔಟ್ಲುಕ್ ಮನೆ ಹಾಳಾಗ ನಿನ್ನ ಗಂಡನಿಗೆ ಬುದ್ಧಿ ಹೇಳಬೇಕಾದವಳು ನೀನೆ ಅವಂತರ ಆಡಕ್ ಶುರು ಆಗಿದ್ಯಲ್ಲವಾ. ಚಕ್, ಬುದ್ಧಿ ಹೇಳುವ ಮಾತು ಬಿಡಿ ಮಾರೇರೆ. ಇವಾಗ ಏನಿದ್ರು ಹುಡುಗರು ಬುದ್ಧಿ ಕೆಡಿಸಿ ಅವರು ನಿದ್ದೆಲ್ಲ ನನ್ನ ಹಿಂದೆನೇ ಹೋಗ್ತಾ ಇರ್ಬೇಕು, ಆ ನಮೂನೆ ಮಾಡ್ತೇನೆ. ಯಾಕೋ ಸರಿ ಇಲ್ಲ ಕಣವ, ಹೆಣ್ಣು ಮಕ್ಕಳು ಸಂಪ್ರದಾಯಸ್ಥರಾಗಿರ್ಬೇಕು, ಅದ್ ಬಿಟ್ಟು ಯಾರ್ದೋ ಸಂಸ್ಕೃತಿನ ಅಳವಡಿಸ್ಕೊಂಡು ಹಾಳಾಗಬಾರ್ದು. ಓಯ್, ಬಟ್ಟೆ ಹಾಕೊಳ್ಳೋದ್ರಿಂದ ಯಾರು ಬದಲಾಗೋದಿಲ್ಲ ಮಾರೇರೆ, ಇದೆಲ್ಲ ಇವಾಗಿನ ಫ್ಯಾಷನು. ನಾವಿನ್ನು 8 ಗಜದ ಸೀರೆನೆ ಉಟ್ಕೊಂಡಿದ್ರೆ ನಮ್ಮನ್ನ ಗುಳ್ಳುಗಳು ಅಂತ ಅನ್ಕೊಂಡ್ಬಿಡ್ತಾರೆ. ಇವಾಗಿನ ಹಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಎಲ್ಲ ಇದೇ ನಮೂನೆ ಬಟ್ಟೆ ಹಾಕೊಳ್ಳೋದು. ನಿಮಗಿನ್ನ ಜನರೇಷನ್ ಗ್ಯಾಪ್ ತುಂಬಾ ಜಾಸ್ತಿ ಉಂಟು. ಆದಷ್ಟು ಬೇಗ ಇವಾಗಿನ ಟ್ರೆಂಡ್ಗೆ ಬನ್ನಿ. ಬಾಯ್. ದುಡ್ಡು ನೆಲಕ್ಕೆ ಕಚ್ಕೊಂಡೋರ್ ತರ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಶೇರ್ ಮಾರ್ಕೆಟ್ ಬಿದ್ರೆ ಮತ್ತೆ ಎದ್ದೇಳುತ್ತೆ, ಆದ್ರೆ ನೀವು ಆಡ್ತಿರೋದ್ ನೋಡ್ತಾ ಇದ್ರೆ ನನ್ನ ತಲೆ ಕೆಡ್ತಾ ಇದೆ. ಓ ಗಾಡ್, ಬೇರೆಯವ್ರ ವಿಷಯಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಐ ಗೆಸ್ ಇಟ್ಸ್ ಅನ್ ಏಜ್ ಪ್ರಾಬ್ಲಮ್. ಅದಕ್ಕೆ ನನ್ನ ತರ ಫ್ರೆಶ್ ಆಗಿ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಕೋನ್ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಇದ್ಬಿಡಿ. ಇದೇನು ಮಂದ, ನೀನು ಒಬ್ಬಳಾದ್ರೂ ಕರೆಕ್ಟ್ ಆಗಿದ್ಯಾ ಅನ್ಕೊಂಡಿದ್ದೆ. ನೀನು ಮೀನ್ ಮಾತೊಂದ್ ತರನೇ ಆಡ್ತಿದ್ಯಾ? ಜೀವನದಲ್ಲಿ ಒಂದೇ ತರ ಇದ್ರೆ ಲೈಫ್ ಟೇಸ್ಟ್ಲೆಸ್ ಅನ್ಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಸಾಲ ಇರ್ಲಿ ಅಂತ ಈ ರೀತಿ ಚೇಂಜ್ ಆಗಿದ್ದೀನಿ. ನೋಡು ಮಂದ, ಆ ಮನೆ ಹಾಡನ ಹಾವ ಭಾವ ನಿಮ್ಗೆ ಯಾರಿಗೂ ಸೂಟ್ ಆಗಲ್ಲ. ಒದ್ದು ನೀವ್ ಆಗಿದ್ರೆ ಹಾಗೆ ಇದ್ಬಿಡಿ. ಹೊಸದ್ರಲ್ಲಿ ಏನಾದ್ರೂ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಅದು ನನ್ಗೆ ಇಷ್ಟ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ. ನೀವೇನಾದ್ರೂ ಯಂಗ್ ಬಾಯ್ ಆಗಿದ್ದಿದ್ರೆ ನಾನು ನಿಮ್ ಜೊತೆ ಕೋನ್ ಐಸ್ ಕ್ರೀಮ್ ತಿಂತಿದ್ದೆ. ಆದ್ರೆ ವಾಟ್ ಟು ಡೂ, ನೀವು ಓಲ್ಡ್ ಪರ್ಸನ್. ನಾನೇನಾದ್ರೂ ನಿಮ್ ಜೊತೆ ಬಂದ್ರೆ ರೋಡಲ್ಲಿರೋ ಜನ ಎಲ್ಲ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಮೂರ್ಛೆ ಹೋಗ್ಬೇಡಿ, ಬಾಯ್. ಮಲೆ ಮಾದೇಶ್ವರ, ಇನ್ನು ಈ ಕಣ್ಗಳಿಂದ ಏನೇನ್ ನೋಡ್ಬೇಕಪ್ಪ? ಇನ್ನೂ ಬಹಳ ಇದೆ ಬಿಲ್ಜಪ್ಪ. ನಾತ ಏನೋ ಇದೆಲ್ಲ, ನೀನ್ ಬರೀ ಬಾಯಿ ಮಾತು ಕೇಳ್ತಿದ್ಯಾ ಅನ್ಕೊಂಡೆ, ಆದ್ರೆ ಅವರೆಲ್ಲ ನೀ ಹೇಳುತ್ತಾರೆ ಮಾಡ್ತಿದಾರಲ್ಲೋ. ಎಲ್ಲ ಟೋಪಿಯ ಮಹಿಮೆ. ಟೋಪಿ ಮಹಿಮೆನ? ಏನ್ ಹೇಳ್ತಿದ್ಯೋ? ಅದನ್ನು ಟೈಮ್ ಬಂದಾಗ ಹೇಳ್ತೇನೆ. ಸದ್ಯಕ್ಕೆ ಅವರು ಆಡುವ ಆಟವನ್ನು ನೋಡಿ, ನನ್ನನ್ನೇ ಹೀಯಾಳಿಸ್ತಿರಲ್ಲ, ಅವ್ರು ಯಾವ ನಮ್ಮನೆ ಮೋಸ ಹೋಗ್ತಾರಂತ ನೋಡ್ತಾ ಇದ್ದೀವಿ. ಮನೇಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡು ಅಂತ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಕರೆದೆ. ಹಾಳಾಗೋಗ್ಲಿ, ಏನ್ ಓದ್ಕೊಂಡಿದ್ಯಾ? ಡಿಗ್ರಿ ಮಾಡ್ತಾ ಇದೀನಿ. ಡಿಗ್ರಿ ಮಾಡಿ ಏನ್ ಮಾಡ್ತೀಯಾ? ಕೆಲ್ಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡ್ತೀನಿ. ಎಷ್ಟ್ ಜನ ಗರ್ಲ್ ಫ್ರೆಂಡ್ಸ್ ಇದಾರೆ? ಚುಚು, ನಾನು ಯಾವತ್ತು ಯಾರನ್ನು ಅಂತ ದೃಷ್ಟಿಯಿಂದ ನೋಡೇ ಇಲ್ಲಪ್ಪ. ಗುಡು, ನೋಡಕ್ ಇಷ್ಟ ಹ್ಯಾಂಡ್ಸಮ್ ಆಗಿದ್ಯಾ, ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತೀಯಲ್ಲೋ. ಮೊದಲು ಈ ಲುಕ್ ನ ಚೇಂಜ್ ಮಾಡು, ಆ ಹುಡುಗಿರೆ ನಿನ್ ಹಿಂದೆ ಬರ್ತಾರೆ. ಬೇಡ ಮೇಡಮ್, ನಂಗಂತ ವಿಚಾರದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೆಯಲ್ಲಿ ಯಾವ ಹುಡುಗಿನ ತೋರ್ಸ್ ಮದ್ವೆ ಆಗುವಂತಾರೋ ಅವಳನ್ನ ಮದ್ವೆ ಆಗ್ತೀನಿ ನಾನು. ಸರಿಗೆ, ನಿನಗ್ ಲೈಫ್ ಎಂಜಾಯ್ ಮಾಡಕ್ಕೆ ಬರಲ್ವಲ್ಲೋ, ಈಗ ಫ್ರೀ ಆಗಿದ್ಯಾ ತಾನೆ? ಇಲ್ಲ, ಈಗ ಸಂಗೀತದ ಕ್ಲಾಸ್ಗೆ ಹೋಗ್ಬೇಕು, ಆಮೇಲೆ ಅಡ್ಗೆ ಕ್ಲಾಸ್ಗೆ ಬೇರೆ ಹೋಗ್ಬೇಕು. ಅಡ್ಗೆ ಕಲಿಯಕ್ ನೀನೇನ್ ಹುಡುಗಿನೇನು? ಈಗಿನ ಕಾಲದ ಹುಡುಗಿರೇ ಅಡ್ಗೆ ಮನೆ ಹೇಗಿರುತ್ತೆ ಅಂತ ನೋಡಿರೋದಿಲ್ಲ. ಅಂತದ್ರಲ್ಲಿ ನೀನ್ ಅಡ್ಗೆ ಕಲಿಯಕ್ ಹೋಗ್ತೀಯಾ? ಹೆಂಡತಿನ ಬಾಣಂತನ ಕಳಿಸಿದಾಗ ನಾನೇ ಅಡ್ಗೆ ಮಾಡ್ಕೋಬೇಕಲ್ಲ, ಅದಕ್ಕೆ ಈಗ್ಲಿಂದ ಕಲಿತಾ ಇದೀನಿ. ಅದು ಅಲ್ಲದೆ ಹೋಟ್ಲಲ್ಲಿ ತಿಂದ್ರೆ ದುಡ್ಡು ಹಾಳಾಗುತ್ತೆ, ಆರೋಗ್ಯನು ಕೆಡುತ್ತೆ ಅಂತ ನಮ್ ಗುರುಗಳು ಹೇಳ್ತಿದ್ರು. ಸರಿ ಸರಿ, ಈಗ ನನ್ ಜೊತೆ ಬಾ, ಕಾರ್ನರ್ಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿನ್ಕೊಂಬರೋಣ. ಬೇಡಪ್ಪ, ಹೊರಗಡೆ ತಿಂಡಿ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಈಗ ತಾನೆ ಹೇಳದ್ನಲ್ಲ, ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ, ನಾನು ಮನೆಗೆ ಹೋಗೇ ತಿಂತೀನಿ. ಯಾವನ ನೀನು ಹುಡುಗಿಯಾಗ ನಾನೇ ಇಷ್ಟು ಫ್ರೀ ಆಗಿ ಮೂವ್ ಆಗ್ತಿರ್ಬೇಕಾದ್ರೆ ಒಳ್ಳೆ ಬಕ್ರ ತರ ಆಡ್ತೀಯಲ್ಲ. ನಾನು ಬೆಳ್ಕೊಂಡು ಬಂದಿರೋ ರೀತಿನೇ ಇದು. ನೀವು ಅಷ್ಟೇ, ಹಿಂಗೆಲ್ಲ ಬಟ್ಟೆ ಹಾಕೊಳ್ಳೋದ್ ಬಿಟ್ಟು ಲಕ್ಷಣವಾಗಿ ತಲೆ ಬಾಚ್ಕೊಂಡು ಸೀರೆ ಉಟ್ಕೊಂಡಿರೋದು ಕಲ್ತ್ಕೊಳ್ಳಿ. ಹೋಗಲ್ಲೇ, ನಾನು ಇರೋದೆ ಹೀಗೆ. ಇನ್ನೊಂದು ಸಾರಿ ಏನಾದರೂ ಈ ರೋಡಲ್ಲಿ ಓಡಾಡಿದ್ರೆ ಕನ್ನಡಕ ಹೊಡೆದಾಗ ಹೊಡಿತೀನಿ. ಹೋಗ ಇಲ್ಲಿಂದ. ಪರವಾಗಿಲ್ಲ, ಹುಡುಗಿರು ಈ ರೇಂಜ್ ಮುಂದುವರೆದಿದ್ದಾರೆ. ಇವ್ರನ್ನೇನಾದ್ರೂ ಬುಟ್ಟಿಗೆ ಹಾಕೊಂಡ್ರೆ ಈ ರಾಕೇಶನ್ ಪ್ಯಾಕೆಟ್ ತುಂಬುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಾಯ್ ಬ್ಯೂಟಿ. ಓಯ್, ಯಾರು ಮಾರೇರೆ ನೀವು? ನನ್ನೇ ಬ್ಯೂಟಿ ಅಂತ ಹೇಳ್ತಿದ್ದೀರಾ? ಬ್ಯೂಟಿನ ಬ್ಯೂಟಿ ಅಂತ ತಾನೇ ಹೇಳ್ಬೇಕು. ನಿಮ್ಮ ಬ್ಯೂಟಿಗೆ ಮನಸೋತಿರೋ ರಾಕೇಶ್ ಅಲಿಯಾಸ್ ರಾಕಿ. ಅಂದ್ರೆ ನಾನು ಅಷ್ಟೊಂದು ಚಂದ ಇದೇನಾ? ಅದನ್ನ ವರ್ಣಿಸಕ್ ಆಗಲ್ಲ ಅಂತಾನೆ ಸಿಂಪಲ್ ಆಗಿ ಬ್ಯೂಟಿ ಅಂತ ಹೇಳ್ತಾ ಇರೋದು. ಇಷ್ಟು ದಿವಸ ಎಲ್ಲಿದ್ರಿ ನೀವು? ಅದನ್ನ ನಾನ್ ಹೇಳೋದ್ಕಿಂತ ನೀವೇ ಸರ್ಚ್ ಮಾಡಿದ್ರೆ ಚಂದ ಇರ್ತದೆ. ಅಷ್ಟೇ ತಾನೇ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ಬಿಡಿ. ವೆರಿ ಗುಡ್, ನಾನು ನಿಮ್ಮಂತ ಗಾಟಿ ಹುಡುಗರನ್ನ ಹುಡ್ಕಾಕತ್ತಿದ್ದು. ಐ ಲೈಕ್ ಇಟ್.
ಬರೀ ಲೈಕಾ ಮುಂದೆ ಏನಾದರೂ ಇದೆಯಾ? ಓ ಮೈ ಗಾಡ್, ನಮ್ದು ಏನಿದ್ರು ವಿಂಡೋ ಶಾಪಿಂಗ್ ಅಷ್ಟೇ. ಒಂದ್ ಡ್ರೆಸ್ ಇಷ್ಟ ಆತ ಅಂತ ಹೇಳಿ ಇಡೀ ಮಾಲ್ ನ ಖರೀದಿ ಮಾಡಂಗಿಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ಅನ್ಸುತ್ತೆ. ಯಸ್, ಐ ಆಮ್ ರಿಯಲಿ ಟ್ಯಾಲೆಂಟೆಡ್. ಅದಕ್ಕಲ್ಲನು ಇಲ್ಲಿ ಇಟ್ಕೊಂಡು ಹೋಗೋ ಬರೋ ಹುಡುಗರಿಗೆಲ್ಲ ಕಾಳ ಹಾಕಕತ್ತಿರೋದು. ನೀವ್ ಯಾಕ್ರಿ ಕಾಳ ಹಾಕ್ಬೇಕು? ನೀವು ಸುಮ್ನೆ ನಿಂತಿದ್ರೆ ಸಾಕು, ಹುಡುಗರೇ ನಿಮಗ್ ಕಾಳ ಹಾಕ್ತಾರೆ. ನೀವ್ ಈ ರೀತಿ ಹೋಗಲ್ ಬಿಟ್ರೆ ನಾವ್ ಬಿದ್ ಬಿಡ್ತೀವಾ? ನಿಮ್ಮಂತ ಹುಡುಗರ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿದೆ. ಮೊದ್ಲು ನಮಗ್ ಏಣಿ ಹಾಕಿ ಹತ್ತಿಸ್ತೀರಾ, ಆಮೇಲೆ ಅದೇ ಏಣಿ ನಾ ಪಕ್ಕದ ಹುಡುಗಿಗ್ ಹಾಕಿ ಹತ್ತಿಸ್ತೀರಾ. ನಾವ್ ಮೇಲ್ ಹತ್ತಕ್ಕೂ ಆಗದೆ ಕೆಳಗ್ ಇಳಿಯಕ್ಕೂ ಆಗದೆ ಮಧ್ಯದಲ್ಲಿ ನಿಂತ್ಕೊಂಡ್ ಬದ್ದ ಆಡ್ತೀವಿ. ನಲ್ಲ ರೀ, ಐ ಆಮ್ ಗುಡ್ ಬಾಯ್. ನಿಮ್ಮಂತ ಗುಡ್ ಬಾಯ್ಸೆ ಹುಡುಗಿರ್ ನಾನ್ ನೋಡಿದ ಕೂಡ್ಲೆ ಮ್ಯಾಡ್ ಬಾಯ್ಸ್ ಆಗೋದು. ನಿಮ್ಗೆ ನನ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನನ್ ಮೇಲೆ ನಂಬಿಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಬಿಲ್ಡಿಂಗ್ ಮೇಲಿಂದ ಬೀಳ ಬೇಡ ರಾಕಿ, ನಿನ್ನ ಟೆಸ್ಟ್ ಮಾಡ್ಬೇಕು ಅಂತ ಈ ರೀತಿ ಮಾಡ್ದೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನೋಡಿದ ಕೂಡ್ಲೇನೆ ನಾನ್ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟೆ. ಇದೇ ಖುಷಿ ಐಸ್ ಕ್ರೀಮ್ ತಿನ್ನಕೋಣ? ಹುಡುಗರ ಜೊತೆ ಕೂತ್ಕೊಂಡು ಕೋನ್ ಐಸ್ ಕ್ರೀಮ್ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಆದ್ರೆ ನನಗೆ ಕಪ್ ಐಸ್ ಅಂದ್ರೆ ತುಂಬಾ ಇಷ್ಟ. ಈಗೇನು ಐಸ್ ಕ್ರೀಮ್ ತಿನ್ನೋದ್ರ ಬಗ್ಗೆ ಮಾತಾಡೋಣ ಅಥವಾ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡ್ಬರೋಣ? ನೀನ್ ಕರೆದ್ರೆ ಬರ್ದೇ ಇರ್ತೀನ. ಆದ್ರೆ ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದ್ ದುಡ್ಡು ಇಲ್ವಲ್ಲ. ನನ್ನ ಹತ್ರ ಇದೆಯಲ್ಲ ನೋಡ್ರಿ, ನನಗದೆಲ್ಲ ಇಷ್ಟ ಆಗಲ್ಲ. ನನ್ ಖರ್ಚು ನಾನ್ ನೋಡ್ಕೋತೀನಿ, ನಿಮ್ ಖರ್ಚು ನೀವು ನೋಡ್ಕೋರಿ. ನಮ್ದು ನಿಮ್ದು ಅಂತ ಎಲ್ಲ ಯಾಕೆ? ಎಲ್ಲ ಖರ್ಚು ನಾನೇ ನೋಡ್ಕೊಂತೀನಿ. ಹೆಣ್ಮಕ್ಳು ಲಾಕ್ ಆಗೋದೇ ಇಲ್ಲೇ, ನೀವೇನು ಖರ್ಚು ಮಾಡೋದ್ ಬೇಕಾಗಿಲ್ಲ. ಬೇಕಂದ್ರೆ ಹೇಳ್ರಿ, ನಿಮ್ ಖರ್ಚು ನಾನೇ ನೋಡ್ಕೋತೀನಿ. ಸರಿ, ನೀವ್ ಇಷ್ಟ ಹೇಳಿದ್ಮೇಲೆ ನಾನಾಗ ಬೇಡ ಅನ್ಲಿ, ನಿಮ್ ಜೊತೆ ಬರೋದೇ ಭಾಗ್ಯ ಅಂತ ಅನ್ಕೊಡ್ತೀನಿ. ಆದ್ರೆ ನನ್ನ ಹತ್ರ ಒಂದ್ ಸ್ಕೀಮ್ ಇದೆ. ಸ್ಕೀಮಾ? ಏನದು? ಸಿಂಗಾಪುರ್ ಮಲೇಷ್ಯಾಗೆ ಕಮ್ಮಿ ಖರ್ಚಲ್ಲಿ ಹೋಗೋದು. ಕಡಿಮೆ ಅಂದ್ರೆ ಒಬ್ರಿಗ್ ಜಸ್ಟ್ 30,000. ಯಾಕೆ ಜಾಸ್ತಿ ಆಯ್ತಾ? ನಾನು ವೀಕ್ಲಿ ಹೇರ್ ಸ್ಪಾಗ್ ಯೂಸ್ ಮಾಡ್ತೀನಿ. ಹಾಗಾದ್ರೆ ನಾಳೆನೆ ದುಡ್ಡು ತಂದು ಕೊಡಿ, ಟಿಕೆಟ್ ಬುಕ್ ಮಾಡ್ತೀನಿ. 100%. ನನ್ನನ್ನು ಕರೆಸಿದ ಉದ್ದೇಶ? ಓನರ್, ನೀವು ದೀನ ದಯಾಳು, ಕರುಣಾಮಯಿ, ಬಡವರ ಬಂಧು, ನಿರಾಶ್ರಿತರ ಆಶಾ ಕಿರಣ, ಮಕ್ಕಳ ಬಾಳಿನ ಅಂತಃಕರಣ, ಕಲಿಯುಗದ ಕರ್ಣ. ಸಾ ಸುಮ್ನಿರವ್ವ, ನಯಾ ಪೈಸೆ ಕೆಲಸ ಮಾಡದೆ ಇದ್ರು ಪೋಸ್ಟ್ ಅಲ್ಲಿ ಫೋಟೋ ಹಾಕಿಸ್ಕೊಂಡು ಪೋಸ್ಟ್ ಕೊಡೋರ್ನ ಸುಮಾರು ಜನ ನೋಡಿದೀನಿ. ನನ್ನ ಅಂತ ಕೆಳಮಟ್ಟ ಪೋಲಿಸ್ಬೇಡಿ. ಬರೀ ಪೋಸ್ಟ್ ಅಲ್ಲಿ ಪೋಸ್ಟ್ ಕೊಟ್ಕೊಂಡು ಈ ರೀತಿ ಎಲ್ಲ ಪರಿಸ್ಕೊಂಡ್ಬಿಟ್ರೆ ದೇಶ ಉದ್ದಾರ ಆಗಲ್ಲ. ಜನರ ಮಧ್ಯೆ ಹೋಗಿ ಅವರ ಕಷ್ಟಗಳಿಗೆ ಕೈಯಾಗ್ಬೇಕು. ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಈಗ ನೀವೇ ನಮ್ ಕಣ್ಣೀರ್ ಒರೆಸ್ಬೇಕು. ಇಂಥ ಸ್ಥಿತಿ ಹೇಳಿದ್ರೆ ಕಣ್ಣೀರ್ ಆಗ್ತಾ ಇನ್ನೇನ್ ಮಾಡ್ತೀರಾ ಹೇಳಿ? ನಮ್ಗೇನು ಆಗಿಲ್ಲ, ನಾವೆಲ್ಲರೂ ಚಲೋನ ಇದೇವಿ. ಮತ್ತ್ಯಾಕೋ ಈ ಬಿಲ್ಡಪ್? ಈಗಿನ ಕಾಲದಾಗ ಪಿಕ್ಚರ್ ಡಬ್ ಹಾಕೊಳಂಗಿದ್ರು ಹೀರೋನ್ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರ ಬಿಲ್ಡಪ್ ಕೊಡಬೇಕಲ್ಲನ್ರಿ. ಇಷ್ಟು ದಿವಸ ಝೀರೋ ಆಗಿದ್ದವನು ಇದ್ಕಿದ್ದಾಗ ಹೀರೋ ಆಗ್ಬಿಟ್ನ. ಆಯ್ತು, ಅದೇನು ಅಂತ ಹೇಳಿ ಸುಮ್ಮನೆ ಹೊಗಳ್ಬೇಡಿ. ನಮ್ಗೆ ಜಸ್ಟ್ 1,00,000 ರೂಪಾಯಿ ಬೇಕಿತ್ರಿ. 1,00,000? ಅಬ್ಬೋ, ಎಂಥದಕ್ಕೆ ಮಾರೇರೆ, ಜಸ್ಟ್ 1,00,000 ಅಂದ್ರೆ ಲಕ್ಕ ಹೊಡೆದಾಗೆ ಶಾಕ್ ಕೊಡ್ತಿದ್ದೀರಾ? ಅಲ್ಲ ಕಣ್ರವ್ವ, 1,00,000 ತಗೊಂಡ್ ನೀವೇನ್ ಮಾಡ್ತಿರೋ? ನೋಡ್ರಿ, ಹೆಣ್ಮಕ್ಳಿಗೆ ಸಾವಿರಾರು ಆಸೆಗಳಿರ್ತಾವು, ಅದನ್ನೆಲ್ಲ ನೆರವೇರಿಸ್ಕೋಬೇಕು ಅಂದ್ರ 1,00,000 ಅಲ್ಲ 1,00,000 ಕೊಟ್ರು ಸಾಕಾಗಂಗಿಲ್ಲ. ಬಟ್ ನಾವು ಸಣ್ಣ ಆಸೆಯನ್ನ ನೆರವೇರಿಸ್ಕೋಬೇಕು ಅಂತಿದ್ದೀವಿ. ನಮ್ ಮೂರು ಜನಕ್ಕೆ 30,000 ರೂಪಾಯಿ ಬೇಕು, ಪ್ಲಸ್ 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಸಾಕು. ನೋಡ್ರವ್ವ, ನೀವ್ ಯಾಕೋ ದಾರಿ ತಪ್ಪಿದ್ದೀರಿ ಅಂತ ಕಾಣಿಸುತ್ತೆ. ಮೀನವ್ವ, ವೈಷ್ಣವಿ, ನೀವು ಮದ್ವೆ ಆಗಿರೋರು, ನೀವು ಈ ರೀತಿ ಆಡಿದ್ರೆ ಜನ ಏನ್ ಅನ್ಕೊಳಲ್ಲ. ಯು ನೋ ಬೆಳ್ಚಪ್ಪ, ಉಪ್ಪಿನಕಾಯಿ ಖಾಲಿ ಆದ್ರ ಮನಿ ಒಳಗ್ ರೆಡಿ ಮಾಡ್ಬೋದು, ಮೊಸರು ಖಾಲಿ ಆದ್ರ ಹಾಲಿಗೆ ಹೆಪ್ಪಾಕ್ಬೋದು, ಆದ್ರ ಉಪ್ಪು ಖಾಲಿ ಆತಂದ್ರ ಅಂಗಡಿಗೆ ಹೋಗಿನ ತರ್ಬೇಕು. ಹಂಗಂತ ಹೇಳಿ ನಾವೆಲ್ಲ ಉಪ್ಪು ತಿಂದ ನೀರ್ ಕುಡಿಯುವಂತ ತಪ್ಪಿನ ಕೆಲ್ಸ ಏನು ಮಾಡಾಕತ್ತಿಲ್ಲ. ಜಸ್ಟ್ 1 week ಟ್ರಿಪ್ ಕೊಂಟೇವಷ್ಟೇ. ಏನ್ ನಿಮ್ ಗಂಡಂದ್ರ ಜೊತೆ ಹೋಗ್ತಿದ್ದೀರಿ? ನೋ ನೋ ನೋ, ನಮ್ ಬಾಯ್ ಫ್ರೆಂಡ್ಸ್ ಜೊತೆ. ನಾನು ಫ್ಲವರ್ಗಳ ಹಿಂದೆ ಹೋಗುವಾಗ ನನಗೆ ಕೂಡ ಇದೇ ಪಟ್ಟ ಕಟ್ತಿದ್ರಲ್ವ, ನಾನೆಂತ ಕೈ ತಪ್ಪಿ ಹೋದಯ? ಇವ್ರು ಕೂಡ ಹಾಗೆ ಕೈ ತಪ್ಪಿ ಹೋಗುದಿಲ್ಲ ಬಿಡಿಯಲ್ಲ. ಯೆಸ್, ಯು ಆರ್ ರೈಟ್. ನೋಡಿದ್ರೇನ್ರಿ, ಅವ್ರು ನಮ್ಮನ್ನ ಎಷ್ಟು ಚಲೋ ಅರ್ಥ ಮಾಡ್ಕೊಂಡಾರ ಅಂತ ಹೇಳಿ. ಹೇ ಮೈ ಫ್ರೆಂಡ್, 1,00,000 ರೂಪಾಯಿ ಇದ್ರೆ ಕೊಡ್ರಿ. ನೀವು ಕೇಳ್ತಿದ್ರೆ ನಂಗೆ ಮೊದಲೇ ಗೊತ್ತುಂಟು, ತಗೊಳ್ಳಿ, ಎಂಜಾಯ್. ಓಯ್ ಮೀನು, ಸಪೋರ್ಟ್ ಅಂದ್ರೆ ಇದು ಮಾರೇರೆ. ಇನ್ನೂ ಕೆಲವರು ಇದ್ದಾರೆ, ಎದುರುಗಡೆ ಬಂದ್ರೆ ಸಾಕು ಉಪ್ಪಜಿ ಬೋಧನೆ ಅಷ್ಟೇ ಮಾಡ್ತಾರೆ. ಕಮ್ ಆನ್ ಗರ್ಲ್, ಲೆಟ್ಸ್ ಗೋ. ಬೈ ಜಿಲ್ಲಿ ಬೇಬಿ, ಬೈ ಜಿಲ್ಲಿ ಬೇಬಿ, ಬೈ. ಲೇ ಮನೆಯಾಳ, ಅವ್ರನ್ನ ಸರಿ ಮಾಡು ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು ನೀನು ಅದೇ ರೀತಿ ಆಡ್ತಿದ್ಯಲ್ಲೋ. ಕೂಲ್ ಕೋಬ್ರಾ ಕೂಲ್. ಬದಲಾವಣೆಯ ಸಮಯ ಬಂದಾಗಲೇ ಬದಲಾಗಬೇಕು, ಅಲ್ಲಿ ತನಕ ಬಿದಿರು ಗೊಂಬೆಯಾಗಿ ಕಾಯ್ಬೇಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಎಂತದಕ್ಕೆ ಅಡ್ಡ ಆಗ್ತಿದ್ದೀರಾ ಬೆಲ್ಚಪ್ಪ? ನಾನೀಗ ಅಡ್ಡ ಆಗ್ತಾ ಇದ್ರೆ ನಿಮ್ ಸಂಸಾರ ಅಡ್ರೆಸ್ ಇಲ್ಲದಂಗೆ ಹೋಗ್ಬಿಡುತ್ತೆ. ಓ ಮೈ ಗಾಡ್, ನಾವಲ್ಲಿ ಸಂಸಾರ ಮಾಡಕ್ ಹೊಂಟಿಲ್ರಿ, ಜಸ್ಟ್ ಟೈಮ್ ಪಾಸ್ ಹೊಂಟಿವಿ. ಟೈಮ್ ಪಾಸ್ ಮಾಡೋದಾದ್ರೆ ನೀವು ನಿಮ್ ಗಂಡನ ಜೊತೆ ಮಾಡಿ, ಅದ್ ಬಿಟ್ಟು ಬೇರೆಯವ್ರ ಜೊತೆ ಯಾಕೆ ಹೋಗ್ತಿದ್ದೀರೋ? ಬೆಲ್ಚಪ್ಪ ಅವ್ರು ನಮಗ್ ಫ್ರೆಂಡ್ ಅಷ್ಟೇ, ಬೇರೆ ಯಾವ ಸಂಬಂಧನೂ ಇಲ್ಲ. ನೋಡ್ಮಂದ, ನೀವೇನೇ ಹೇಳಿದ್ರು ನೀವು ಮಾಡ್ತಿರೋ ತಪ್ಪು. ಒಂದೊಂದು ಸರ್ತಿ ತಪ್ಪು ಮಾಡಿದ್ರೆ ಅಲ್ವಾ ಮಾರೇರೆ ಸರಿ ಯಾವ್ದಂತ ಗೊತ್ತಾಗೋದು, ಅದಕ್ಕೆ ತಪ್ಪು ಹೇಗಿರ್ತದೆ ಅಂತ ಅನ್ನ ಹೊಡ್ಲಿಕ್ಕೆ ಹೋಗ್ತಿದ್ದೇವೆ. ಇದೇನೋ ನಾಥ, ಎಲ್ರು ನಿಂತರನೇ ಮಾತಾಡ್ತಿದ್ದಾರೆ, ಇಷ್ಟು ದಿವಸ ನಿನ್ನ ತಡೆದುದಾಯ್ತು, ಈಗ ಇವ್ರನ್ನು ತಡಿಬೇಕೇ? ಅದಕ್ಕೆ ಹೇಳುದು ಪಿರುಗುಡೆ ಬದಲಾವಣೆ ಅಂತ. ನಾನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಯಾರು ನಂಬ್ತಿರ್ಲಿಲ್ಲ, ಈಗ ಅವರೇ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಹೋಗ್ಲಿಲ್ಲ, ಅವರಿಂದ ತಪ್ಪು ಮಾಡುದಿಲ್ಲ. ಸಪೋರ್ಟ್ ಅಂದ್ರ ಎಲ್ಲರೂ ನಿಮ್ ಗತನೆ ವಿಚಾರ ಮಾಡಿದ್ರ ಹೆಣ್ಮಕ್ಳೆಲ್ಲರೂ ರಾತ್ರಿ 12 ಗಂಟೆಗೂ ಆರಾಮಾಗಿ ಓಡಾಡಬಹುದು. ಇವತ್ತಿನ ಪರಿಸ್ಥಿತಿನಲ್ಲಿ ಮಧ್ಯಾಹ್ನ 12 ಗಂಟೆ ಓಡಾಡೋದೇ ಕಷ್ಟ ಅಂತ, ಅದ್ರಲ್ಲಿ ಮಧ್ಯರಾತ್ರಿ 12 ಗಂಟೆ ಓಡಾಡಿದ್ರೆ ನಿಮ್ ಕತೆ ಮುಗಿದಾಗೆ. ಕತೆಯನ್ನು ಮುಗಿದಿಲ್ಲ ಬೆಂದಿರ ದಂಡೆ, ಈಗಷ್ಟೇ ಕೊನೆ ಅಂತಕ್ಕೆ ಬಂದಿದೆ. ಓ, ಕತೆ ಮನೆ ಹಾಳಾಗ ಮೊದಲು ಅವ್ರ ಬುದ್ಧಿ ಹೇಳು. ಅವ್ರು ಯಾರ ಮಾತನ್ನು ಕೂಡ ಕೇಳುದಿಲ್ಲ. ಎಂತದಕ್ಕೆಂದ್ರೆ ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೆ. ನಮ್ಮ ದಾರಿಯೇ ಸರಿ ಅನ್ನೋರು ಯಾರ ಮಾತನ್ನು ಕೂಡ ಕೇಳುದಿಲ್ಲ. ಇಲ್ಲಾದ್ರೂ ಗೊತ್ತಾಯ್ತಲ್ಲ ಮಾರೇರೆ, ನಮ್ಮನ್ನು ಹೋಗ್ಲಿಕ್ಕೆ ಬಿಡಿ. ಆಯ್ತು ಹೋಗಿ, ಬದುಕೋ ದಾರಿ ಹೇಳೋಕ್ ಬಂದ್ರೆ ನನಗೆ ತತ್ಕೋಕ್ ಬರ್ತೀರಾ? ನಿಮ್ ಗಂಡಮ್ಮ ಏನು ಹೇಳಲ್ಲ ಅಂದ್ಮೇಲೆ ಸುಮ್ನೆ ನಾನು ಬಾಯಿ ಬಿಟ್ಕೊಂಡು ಯಾಕೆ ಆರೋಗ್ಯ ಹಾಳು ಮಾಡ್ಕೊಳ್ಳಿ? ಹೋಗಿ, ಆದ್ರೆ ಪುನಃ ನನ್ನ ವಠಾರಕ್ಕೆ ವಾಪಸ್ ಬರಬೇಡಿ, ಯಾಕಂದ್ರೆ ಇದು ಮರ್ಯಾದಾ ಸುರು ಬದುಕೋ ವಠಾರ ನಿಮ್ಮಂತವ್ರಿಗೆಲ್ಲ. ನೋಡಿ ಚಿಂಗ್ಲಿ ಮುಂಗ್ಲಿ, ಯಾವ ರೀತಿ ಮಾತಾಡ್ತಿದ್ದಾರೆ, ನಾವು ಟ್ರಿಪ್ ಹೋಗೋದು ತಪ್ಪ. ತಪ್ಪಲ್ಲದೆ ಮತ್ತಿನ್ನೆಂತದ, ನೀವೀಗ ಹೋದ್ರೆ ಕೂಡ ನಿಮ್ಮ ದುಡ್ಡು ನಿಮ್ಗೆ ಸಿಗುದಿಲ್ಲ. ಎಂತದಕ್ಕೆ ಗೊತ್ತುಂಟ, ಅವ ನಿಮ್ಗೆ ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಮಲ್ಟಿ ಕಲರ್ ಮೀನನ್ನ ತೋರ, ನೀವ್ ಹೇಳಾಕತ್ತಿದ್ದು ಸುಳ್ಳು ಅನ್ಸಾಕತ್ತಿತ್ರಿ, ನೀವ್ ಅವ್ರ ಜೊತೆ ಸೇರ್ಕೊಂಡು ನಾಟಕ ಆಡಾಕತ್ತೀರಿ. ನಿಮ್ಮೊಟ್ಟಿಗೆ ಆಟ ಆಡ್ತಿರೋದು ನಾನಲ್ಲಣ್ಣ, ಅವನು. ನಿಮಗೊಂದು ಸಂಗತಿ ಗೊತ್ತುಂಟನ, ನಿಮ್ಮ ಹತ್ರ ದುಡ್ಡು ಪಿಂಕಿಸಿರುವ 3 ಜನರ ಬಾಯ್ ಫ್ರೆಂಡ್ ಒಬ್ಬನೇ. ನಿಮ್ಮ ಆಟ ನೋಡಿ ಅವನು ನಿಮ್ಮನ್ನು ಯಾಮಾರಿಸ್ತಾ ಇದ್ದಾನೆ. ನಾವ್ ಇದನ್ನೆಲ್ಲ ನಂಬುದಿಲ್ಲ ಮಾರೇರೆ. ನಾನು ನಂಬಿಸ್ತೇನಲ್ಲ, ಎಲ್ಲವೆಲ್ಲವೋ ಟೋಪಿ, ಇವ್ರ ಹತ್ರ ದುಡ್ಡು ಪಿಂಕಿಸಿರುವ ಆ ಪಟ್ಟಿಂಗ ರಾಕೇಶ ಎಲ್ಲಿದ್ದರೂ ದುಡ್ಡಿನ ಸಮೇತ ಇಲ್ಲಿ ಬಂದು ಬೀಳಲಿ. ಇವನೆಲ್ಲ ನಿಮ್ಮ 3 ಜನರ ಬಾಯ್ ಫ್ರೆಂಡ್ ಹೇಳ, ನೀನ್ ಇವರಿಗೆ ಮೋಸ ಮಾಡ್ಲಿಲ್ವಣ? ಇವ್ರ 3 ಜನನು ಹುಡುಗರಿಗೆ ತುಂಬಾ ಕಾಟ ಕೊಡ್ತಾ ಇದ್ರು, ಅದಕ್ಕೆ ಈ ರೀತಿ ಮಾಡ್ದೆ. ತಗೊಳ್ಳಿ ನಿಮ್ ದುಡ್ಡು, ನೀವು ಬೇಡ, ನಿಮ್ ಸವಾಸನು ಬೇಡ. ಇದೇನೋ ನಾಥ, ಈ ಟೋಪಿ ಮುಂದೆ ಬೇಡ್ಕೊಂಡಿದ್ದೆಲ್ಲ ಹಾಗೆ ನೆರವೇರ್ತಾ ಇದೆ ಎಲ್ಲ ಈ ಟೋಪಿಯ ಮೈಮಿ. ಹಾಗಾದ್ರೆ ಮೊದಲು ಇವ್ರನ್ನ ಸರಿ ಮಾಡಪ್ಪ, ಇಲ್ಲ ಅಂದ್ರೆ ನಮಗ್ ಟೋಪಿ ಹಾಕ್ಬಿಟ್ಟು ಹೋಗ್ಬಿಟ್ಟರು. ಇಲ್ಲವೆಲ್ಲವೋ ಟೋಪಿ, ಈ 3 ಮೊದಲಿನಂತೆಯೇ ಆಗಲಿ. ಅದೇನಾಯ್ತು ಅಂದ್ರೆ ಕಾಯ್ತು ಕಂಡ್ರವ್ವ, ನಾವು ಈ ಚಿಂಗ್ಲಿ ಮುಂಗ್ಲಿ ತರ ಆಡ್ತಿದ್ವ, ಅದು ಗೊತ್ತೇ ಆಗ್ಲಿಲ್ಲ. ಎಲ್ಲ ಈ ಟೋಪಿಯ ಮಹಿಮೆ ಹತ್ತೆ, ನಿಮಗೆ ಬುದ್ಧಿ ಕಲ್ಸೋದಕ್ಕೋಸ್ಕರವೇ ನಾನು ಈ ನಮ್ಮನೆ ಮಾಡಿದ್ದು. ಓಯ್, ಯಾವ್ದು ಮಾರೇ ಈ ಟೋಪಿ? ಇದು ಮ್ಯಾಜಿಕ್ ಟೋಪಿಯ, ಇದ್ರ ಹತ್ರ ನಾವು ಎಂತ ಬೇಡಿದ್ರೆ ಕೂಡ ನೆರವೇರ್ತದ. ನಾವು ಬೇಡ್ಕೊಂಡ್ರು ಹಾಕಿತೀನ್ರಿ. ಯಾರು ಕೇಳಿದ್ರೆ ಆಗ್ತದೆ ದೋಸ್ತು, ಆದ್ರೆ ಕೇಳುವವರ ತಲೆ ಮೇಲೆ ಈ ಟೋಪಿ ಇರ್ಬೇಕು. ಓಯ್, ಹಾಗಾದ್ರೆ ಅದನ್ನ ನನಗೆ ಕೊಡಿ ಮಾರೇ, ಫೇಮಸ್ ನಾಟಿ ವೈದ್ಯ ಆಗ್ಲಿ ಅಂತ ಕೇಳಿಕೊಳ್ತೇನೆ. ನನಗ್ ಕೊಡ್ರಿ, ನಾನ್ ದೊಡ್ಡ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಕೇಳ್ಕೊತೇನೆ. ಹಾ, ನನ್ನ ಕೆಲವು ಆಸೆಗಳೆಲ್ಲ ನೆರವೇರುವವರೆಗೂ ನಾನು ಯಾರಿಗೂ ಕೊಡುದಿಲ್ಲ. ಹಾಳಾಗೋಗ್ಲಿ ಚಿಂಗ್ಲಿ ಮುಂಗ್ಲಿ, ನಮ್ಮ ಬುದ್ಧಿ ಕಲ್ಸಿದ ಖುಷಿಗೆ ಬನ್ನಿ ಕಾರ್ನರ್ಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿನ್ಕೊ ಬರೋಣ. ನೀನು ಕರೆದ್ರೆ ಬರದೇ ಇರ್ತೇನೆ, ಕುಳ್ಳಿ ಬಾಣ ಹೋಗುವ ಕೊಡ್ತೀನಿ, ಆದ್ರೆ ಈಗಲ್ಲ. ಮತ್ತೆ ನಾವು ಹುಡುಗರ ಹಿಂದೆ ಹೋಗಿ ಅನುಭವಿಸಿದ ಕಷ್ಟನ ಹೆಣ್ಣಾಗಿ ನೀವ್ ಅನುಭವಿಸದ ಮೇಲೆ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.